ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗಿ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಎಡತೊರೆ ಕಂಪನಿ ಅಂತ ಹೇಳ್ತಾರೆ ಈ ಕೃಷ್ಣರಾಜ್ ನಗರ ಅಂತ ಇದೆಯಲ್ಲ, ಅಲ್ಲಿ ಅವರು ಒಬ್ರು ಮಾಲೀಕರು ಒಂದು ಕರ್ನಾಟಕ ನಾಟಕ ಸಭಾ ಅಂತ ಹೇಳಿ ಒಂದು ಸಂಸ್ಥೆನ ಕಟ್ಟಿ ಅವರು ಒಳ್ಳೊಳ್ಳೆ ನಾಟಕಗಳನ್ನೆಲ್ಲ ಆಡ್ತಾ ಇದ್ರು. ಆ ಸಂಸ್ಥೆನಲ್ಲಿ ನಮ್ಮ ಜೀವಯ್ಯರು, ಬಾಲಣ್ಣ ಅವರು, ನರಸಿಂಹರಾಜು ಅವರು, ಇವರು ಮೂರು ಜನ ಅಲ್ಲಿದ್ರು. ಪ್ರಥಮ ನಾನು ಅವರನ್ನ ಅಲ್ಲೇನೇ ಭೇಟಿ ಮಾಡಿದ್ದು. ಕಂಪನಿ ಮನೆಯಲ್ಲಿ ಹೋದಾಗ ನಮಗೆ ಹೊಟ್ಟೆ ಹಸು ಅಂದ್ರೆ ಏನು ಇರ್ತಿರ್ಲಿಲ್ಲ. ಆ ಮುಸುರೆ ಪಾತ್ರೆ ತೆಗೆದು ಪಾತ್ರೆಗಳಲ್ಲೆಲ್ಲ ಅಲ್ಲಾನು ಆ ಮುಸುರೆ ಒಳಗೆ ಅಂತ ಕೇಳಿ ಅನ್ನಾನ ಅಡುಗೆ ಒಂದು ಇಟ್ಟುಬಿಟ್ಟು ಆ ಸಾರಿನ ಚರಟ ಅದು ಇದು ಎಲ್ಲ ಇಟ್ಟರು. ಅದನ್ನೆಲ್ಲ ಒಟ್ಟಿಗೆ ಹಾಕಿ ಕಲಸ್ಬಿಟ್ಟು ನಾವೆಲ್ಲ ಕೈತುತ್ತಾಗಿ ತಗೊಂಡು ರಾತ್ರಿ ಅಲ್ಲಿ ಊಟ ಮಾಡಿಬಿಟ್ಟು ನೀರು ಕುಡಿದ್ಬಿಟ್ಟು ಮಲಗಿಬಿಟ್ರೆ ನಮಗೆ ಬೆಳಗ್ಗೆ ಎದ್ದು ಟಿಫನ್ ಕಾಸೇ ಬೇಡ, ಟಿಫನ್ಗೆ ಖರ್ಚೇ ಇಲ್ಲ, 11 ಗಂಟೆಗೆ ಎದ್ದು ಬಿಡೋ. ಈ ಹಾಸ್ಯ, ಹಾಸ್ಯನೇ ಅವರ ಜೀವನ ಅಂತ ಹೇಳ್ಬೋದು. ಈ ಹಾಸ್ಯದಿಂದ ಹೇಗೆ ಹಾಸ್ಯ ಅವರು ಬಂತು, ಅವರ ಕಲ್ತ್ಕೊಂಡ್ರ ಹಾಸ್ಯ ಮಾಡೋದನ್ನು ಕಲ್ತ್ಕೊಂಡ್ರ ಇಲ್ಲ, ಪುಟ್ಟ ಹಾಸ್ಯ ಕಲಾವಿದ ಅವರು. ನನ್ನ ಹೆಂಡತಿ ಹೇಳ್ತಾ ಇರ್ತಾರೆ ಬಾಲ ನರಸಿಂಹರಾಜು ಅಂತ ಹೇಳ್ಬೋದು. ಬಾಲ ನರಸಿಂಹರಾಜ್, ಬಾಲ ನರಸಿಂಹರಾಜಯ್ಯ ಅಂತ. ಬಾಲ ನರಸಿಂಹರಾಜಯ್ಯಂದ್ರೆ ಬಾಲ ಬಾಲಕೃಷ್ಣ ನರಸಿಂಹ ರಾಜ ರಾಜ್ಕುಮಾರು ಅಯ್ಯರು ಎಲ್ಲ ಒಟ್ಟಿಗೆ ಬಾಲ ನರಸಿಂಹರಾಜಯ್ಯರ್ ಅಂದ್ಬಿಡು. ಹೀಗೆ ನಮಗೇನಾಗ್ತಾ ಇತ್ತು ಅಂತ ಕೇಳಿದ್ರೆ ನಾವು 4 ಜನ ಏನೋ ಒಂದು ಚತುರ್ಭುಜಗಳು ಚತುರ್ಮುಖ ಬ್ರಾಹ್ಮಣೋ ಇದ್ದಾಗಿ ಎಂದ್ಬಿಡ್ತೀನಿ. ನರಸಿಂಹರಾಜು ಆಕ್ಟಿಂಗು, ಆತನ ಕೆಪ್ಯಾಸಿಟಿ, ಆತನ ಜೀವನ ಇವುಗಳನ್ನ ಹೋಲಿಸಿದಾಗ ಜೀವನ ಬಹಳ ಸರಳವಾದ ಜೀವನ. ಹಲವಾರು ನಾಟಕ ಕಂಪನಿಗಳಲ್ಲಿ ಅಭಿನಯಿಸುತ್ತಿದ್ದ ಇವರು ಭಾರತ ಲಲಿತ ಕಲಾ ಸಂಘದಲ್ಲಿದ್ದಾಗ 1949ರಲ್ಲಿ ಶಾರದಮ್ಮನವರನ್ನು ವಿವಾಹವಾದರು. ಇನ್ನು ಅವಾಗಲೇ 13 ವರ್ಷ ನನ್ಗೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವಾಗ ನಾನು ಏನಪ್ಪ ಮದುವೆ ಅಂತ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನನಗೊಂಥರ ಭಯನೂ ಒಂಥರ ನಾಚಿಕೆ ಎರಡೂ. ಅವಾಗ ತಡಕೆ, ಅವಾಗೆಲ್ಲ ತೊಟ್ಟಿ ಮನೆ ನಮ್ಮ ಅಜ್ಜಿ ಮನೆ, ಅಲ್ಲಿ ತಡಕೆ ಸಂದಿಲ್ಲೇ ನೋಡ್ತಾ ಇದ್ದೀವಿ. ಹೋಗೋದು ಬರೋದು ಅಯ್ಯೋ ಏನು ಮದುವೆ ಮದುವೆ ಅಂತಾರಲ್ಲ ಹುಡುಗು ನೋಡೋಣ ನೋಡೋಣ ಅಂತ ಹೇಳಿದ್ರೆ ಸಣ್ಣಗಿದ್ರು, ಅವಾಗ ತುಂಬ ಸಣ್ಣ ಸಣ್ಣಗಿದ್ರು, ತುಂಬ ಹಲ್ಲುಬ್ಬು. ನಮ್ಮ ಮಾವದಿರೆಲ್ಲ ಏನು ಹಿಂಗಿದಿರಲ್ಲ ನಾಟಕದಲ್ಲಿ ಪಾಠ ಮಾಡೋದು ನಮ್ಮ ಹುಡುಗಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಮಾವರೆಲ್ಲ ಗಲಾಟೆ ಮಾಡೋ ಶುರು ಮಾಡಿದ್ರು. ಆವಾಗ ನಮ್ಮ ದೊಡ್ಡಮ್ಮವರು ಒಂದೇ ಆಟ, ಇವರಿಗೆ ಕೊಡಬೇಕು ಇವ್ರಿಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡಿ ನೋಡಿದ 3 ತಿಂಗಳಲ್ಲೇ ಮದುವೆ ಆಯ್ತು 49 ವರ್ಷದಲ್ಲಿ. ಅವರು ವಿಶೇಷವಾಗಿ ಮನಸ್ಸನ್ನ ಸೆಳೆದಿದ್ದು ಅಂದ್ರೆ ಅವ್ರದ್ದು ಈ ಬೇಡರ ಕಂಡಪ್ಪ ಕಾಶಿ, ಅಲ್ಲೇ ನಾನು ಕಾಶಿಯ ಪಾತ್ರನ ಅವರಿಂದ ನೋಡಿದ್ದು. ನಾನು ಆಗಿನಿಂದಲೇ ಅವರ ಅಭಿಮಾನಿ ಆಗ್ಬಿಟ್ಟೆ, ಅಂದ್ರೆ ಫ್ಯಾನ್ ಅಂತಾರಲ್ಲ ಆ ತರ ಫ್ಯಾನ್ ನಾನು. ಕಾಶಿ ಪಾತ್ರ ಅದು ನಾನು ಇಲ್ಲಿವರೆಗೂ ನೋಡೋಕ್ಕಾಗಿಲ್ಲ ಬಿಡು, ಅದನ್ನ ಯಾಕೇನಲ್ಲೋ ಆ ಮಟ್ಟದಲ್ಲಿ ಮಾಡೋಕ್ಕಾಗಲಿಲ್ಲ. ಅವ್ರ ಕಾಶಿನೇ ಆಗಿ ಹೋಗ್ಬಿಡ್ತಾ ಇದ್ರು. ಹಾಸನದಲ್ಲಿ ನಾಟಕ ಆಡುದು, ಯಾವ ನಾಟಕ ಬೇಡ್ರ ಕಣ್ಣಪ್ಪನೇ ನಾಟಕ, ಬೇಡ್ರ ಕಣ್ಣಪ್ಪ ನಾಟಕ ಆಡುದು. ನಮಗೆ ಇಡೀ ಕರ್ನಾಟಕದ ಪೂರ್ತ ಆ ಶರಬಣ್ಣ ಅಂತ ಒಬ್ಬ ಕಾಂಟ್ರಾಕ್ಟರ್ ದಾವಣಗೆರೆ, ಅವನು ನಮ್ಮನ್ನು ಕರ್ಕೊಂಡು ಇಡೀ ಎಲ್ಲೆಲ್ಲಿ ನಾಟಕ ಆಡಿಸ್ಬೋದು ಎಲ್ಲೆಲ್ಲ ನಾಟಕ ಆಡಿಸಿ, ಹುಬ್ಳಿ ಧಾರವಾಡ ಇನ್ನೊಂದು ಎಲ್ಲ ಕಡೆನೂ ಹೋಗಿ ನಾಟಕಗಳು ಆಡಿದ್ವಿ. ಈ ನಾಟಕದಲ್ಲಿ ನಮ್ಗೇನಾಯ್ತು ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು 35-40 ಕುಟುಂಬ ಕುಟುಂಬಗಳಿಗೆ ಈ ನಾಟಕದಿಂದ ದುಡ್ಡು ಹಂಚ್ಬಿಡೋದು. ಎಲ್ಲರೂ ಊಟ ಮಾಡ್ತಾ ಇದ್ವಿ, ಕನ್ನಡದವರೆಲ್ಲ ಊಟ ಮಾಡ್ಕೊಳ್ಳೋದು ಮತ್ತು ಮದ್ರಾಸ್ನಲ್ಲಿ ಸಮೃದ್ಧವಾಗಿರೋದಕ್ಕೆ ಪ್ರಾರಂಭ ಆಯಿತು. ಇನ್ನು ಯಾಕೆ ಬಿಡಬೇಕು, ಸಿನಿಮಾ ಇಲ್ಲಾಂದ್ರೆ ನಾಟಕ, ನಾಟಕ ಇಲ್ಲಾಂದ್ರೆ ಸಿನಿಮಾ. ಗಿಡ್ಡ ಆಕೃತಿ, ಪೀಚಲು ದೇಹ, ತುಟಿ ಮೀರಿ ಹೊರಬಂದ ಹಲ್ಲುಗಳು, ಪಾತ್ರ ಪೋಷಣೆಯಲ್ಲಿನ ಚಾಕಚಕ್ಯತೆ ಮತ್ತು ಸಭ್ಯತೆ, ಹಾಸ್ಯವೆಂದರೆ ನರಸಿಂಹರಾಜುರವರೇನೋ ಎಂಬ ಭ್ರಮೆ ಹುಟ್ಟಿಸುತ್ತಿತ್ತೆಂದರೆ ಅದು ಅತಿಶಯೋಕ್ತಿಯಾಗಲಾರದು. ಕಲಾವಿದನಾಗಿ ಬಂದಾಗ ಅವರ ಹಲ್ಲುಗಳು ಸ್ವಲ್ಪ ಎದುರು ಇತ್ತು, ಎಲ್ಲರೂ ಅವ್ರನ್ನ ಹಲ್ಲುಬ್ಬಿನಿಂದಾಗಿ ಅವರು ಕಾಮಿಡಿಯನ್ನ ಕಾಣಿಸ್ಕೊಂಡ್ರು. ಅವರಲ್ಲಿ ಕಲಾವಿದನಾಗಿ ಅವರು ಮೆರಿತಾರೋ ಇಲ್ಲೋ, ಅವರು ಮುಖದಿಂದ ಅವರ ಹಲ್ಲುಬ್ಬು ಇರೋದ್ರಿಂದ ಅದು ಕಾಮಿಡಿ
ಅಂತ ಹೇಳಿ ಒಂದು ಜನರಲ್ಲಿ ಒಂದು ಭಾವನೆ ಇತ್ತು. ಅಂದ್ರೆ ನಿರ್ಮಾಪಕರ ನಿರ್ದೇಶಕರಲ್ಲಿ ಕೂಡ ಆ ಭಾವನೆ ಇತ್ತು. ಅವರಲ್ಲಿ ನರಸಿಂಹರಾಜು ಅಲ್ಲಿ ಇರುವ ಕಲಾವಿದನ್ನ ಯಾರು ಅರ್ಥಕೊಂಡಿರ್ಲಿಲ್ಲ. ಆ ಹಲ್ಲಿನಲ್ಲಿ ಆ ಕಲಾವಿದ ನೋಡ್ತಾ ಇದ್ರು ಎಲ್ಲರು. ಅದು ದೇವರ ಸೃಷ್ಟಿನಲ್ಲೂ ಹೆಂಗೆ ಇದ್ರು ಕೂಡ ಅದೊಂದು ಅಂದ, ಅದಕ್ಕೊಂದು ಅಂದ ಇತ್ತು, ಅದಕ್ಕೊಂದು ಹೆಸರಿತ್ತು, ಜನಗಳು ಎಂಜಾಯ್ ಮಾಡೋದು. ಇವತ್ತು ನರಸಿಂಹರಾಜು ಅಣ್ಣ ಇಲ್ಲದೇ ಇದ್ರು ಕೂಡ ನರಸಿಂಹರಾಜು ಅವ್ರದ್ದು ದಿ ದಿ ಡೆಂಚರ್ ಟೈಪ್ ಇದೆಯಲ್ಲ, ಅದಕ್ಕೆ ಅವ್ರದೇ ಹೆಸರು ಇದೆಯಲ್ಲ. ಸೊ ಅದನ್ನ ಅನ್ಕೋಬೋದು ನೀವು, ಒಂದು ವ್ಯಕ್ತಿನಲ್ಲಿ ಯಾವುದೇ ಒಂದು ಮೈನಸ್ ಯಾವ ರೀತಿ ಪ್ಲಸ್ ಆಗಿತ್ತೆ ಅಂತ ಹೇಳೋದಕ್ಕೆ ನಮ್ಮ ನರಸಿಂಹರಾಜು ಅಣ್ಣನೇ ದಂತಕತೆ ಅಂತ. ಅಪ್ರತಿಮ ಪ್ರತಿಭೆ, ದಣಿವರಿಯದ ಪರಿಶ್ರಮ ಮತ್ತು ನಿಷ್ಕಲ್ಮಶ ಕೆಲಸಗಾರಿಕೆ, 26 ವರ್ಷಗಳ ಕಾಲ 256 ಚಿತ್ರದಲ್ಲಿನ ಅಭಿನಯ ನರಸಿಂಹರಾಜುರವರಿಗೆ ದೀರ್ಘ ಯಾತ್ರೆಯಾಗಿತ್ತು. 60 ವರ್ಷ ನಮ್ಮ ಚಿತ್ರರಂಗದ ಏನ್ ಬೆಳವಣಿಗೆ ನಿಂತಿದೆ ಅದಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಮಾಡಿರುವ ಜನಗಳು ಅವರು. ಸಮಾಜನ ಎದುರಿಸಿ, ಅವಾಗಿದ್ದ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸಿ ಅವರು ಹಗಲು ರಾತ್ರಿ ನಾಟಕಗಳು ಮಾಡಿ ಜನಗಳನ್ನ ಇದು ಕಳಿಸಿ ಸಿನಿಮಾಕ್ಕೆ ಒಂದು ಪ್ರತ್ಯೇಕವಾದ ಮರ್ಯಾದೆಯನ್ನ ಮಾಡಿಕೊಟ್ಟ ಜನಗಳವರು. ನರಸಿಂಹರಾಜು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರ ಪಾತ್ರ ಮಾಡಬೇಕಾಗಿರ್ಲಿಲ್ಲ, ಕಷ್ಟ ಪಡಬೇಕಾಗಿರಲಿಲ್ಲ. ಅವ್ರು ಬಂದ ತಕ್ಷಣ ಜನ ಕೈ ತಪಾಳೆ ಕೊಟ್ಟರು. ಆ ಫಿಗರ್ ಆ ಥರ ಇತ್ತು ಅವ್ರಿಗೆ, ಆ ಹಲ್ಲು, ಅವರಿದ್ದ ರೂಪು, ಅವರ ಡೈಲಾಗ್ ಡೆಲಿವರಿ, ಆ ಡೈಲಾಗ್ ಡೆಲಿವರಿ ಆಮೇಲೆ ಅವ್ರು ನೋಡಿದ ತಕ್ಷಣ ಕೈ ತಟ್ಟರು. ಯಾವ ನಾಯಕ ನಟನಿಗೂ ಇಲ್ಲದಿರುವಂತ ಒಂದು ಹೆಸರು ಅವರಿಗೆ ಇತ್ತು. ಸಿನಿಮಾ ಪ್ರಪಂಚ ನನಗೆ ಹೊಸದಾಗಿದ್ರಿಂದ ನರಸಿಂಹರಾಜು ಅವರ ಮನೆಯನ್ನು ಹುಡ್ಕೊಂಡು ಹೋಗಿ ನಾನು ನನಗೆ ಅವಕಾಶ ಕೊಡ್ತೀಯಲ್ಲ ಅದು ಅಂತ ಕೇಳ್ತಾ ಇದ್ದೆ. ಪಾಪ ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕಂಪನಿಗಳಿಗೂ ಹೇಳ್ತಾ ಇದ್ರು, ಪಾಪ ಲೀಲಾವತಿ ಅವ್ರಿಗೇನೋ ಬಂದರೆ ಒಂದು ಅವಕಾಶ ಕೊಡ್ರಿ ಹಾಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದಷ್ಟು ದಿವಸದ ನಂತರ ಕೆಲವು ಚಿತ್ರಗಳಲ್ಲಿ ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದ ನಂತರ ಆತ್ಮೀಯತೆ ಬೆಳೆದು ಅವ್ರ ಮನೆ ಹತ್ರ ನಾವು ಶೂಟಿಂಗ್ ಮುಗಿಸ್ಕೊಂಡು ಹೋಗುವಾಗ ಕರೆದು, ಏ ಶಾರದಾ ಮನೇಲಿ ಏನಾದ್ರೂ ಇಟ್ಟಿದ್ದೇನೆ, ಲೀಲಮ್ಮ ಬಂದಿದ್ದಾರೆ ಅವ್ರಿಗೇನು ಕೊಡು ಅಂತಕೊಂಡು ಹೇಳಿದ್ರೆ, ಆ ದೋಸೆ ಇದೆ ದೋಸೆ ಕೊಡ್ಲಾ ಅಂತಕೊಂಡು ಕೇಳ್ತಾ ಇತ್ತು. ಗಂಡನಿಗೆ ತಕ್ಕ ಹೆಂಡತಿ ಅವರು. ಬೇಡರ ಕಣ್ಣಪ್ಪದಲ್ಲಿನ ಕಾಶಿ, ಸತ್ಯ ಹರಿಶ್ಚಂದ್ರದಲ್ಲಿನ ನಕ್ಷತ್ರಿಕಾ, ಕೃಷ್ಣದೇವರಾಯದಲ್ಲಿನ ತೆನಾಲಿರಾಮ, ಬಾಂಡ್ ಚಿತ್ರದಲ್ಲಿನ ಬಾಂಡ್ ಹಾಗೂ ತಮ್ಮದೇ ಬ್ಯಾನರ್ನಲ್ಲಿ ತಯಾರಾದ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್, ಹೀಗೆ ಕನ್ನಡ ಚಿತ್ರರಂಗವನ್ನ ಮಾರುಕಟ್ಟೆಯಲ್ಲಿ ಎಲ್ಲರೂ ಗಮನಿಸುವಂತೆ ಮಾಡುವುದರಲ್ಲಿ ನರಸಿಂಹರಾಜು ಪ್ರಮುಖರು. ಸದಾ ಕೀಟಲೆ ಸ್ವಭಾವದವರಾದ ನರಸಿಂಹರಾಜುರವರು ತೆರೆ ಹಿಂದೆ ಮಾಡುತ್ತಿದ್ದ ಕೀಟಲೆ ಅವಾಂತರಗಳು ಜೊತೆಯಲ್ಲಿದ್ದವರನ್ನು ಸಹಿಸಲಾಗದ ಪೀಕಲಾಟಕ್ಕೆ ಸಿಲುಕಿಸಿ ಬಿಡುತ್ತಿತ್ತು. ನನಗೆ ಸ್ವಲ್ಪ ಕಣ್ಣು ಎಳಿತಾ ಇದೆ, ದಿನ ಹಗಲು ರಾತ್ರಿ ಶೂಟಿಂಗ್. ಆಮೇಲೆ ನಾನೊಂದು ಚೇರ್ ಓಡಿಕೊಂಡು ಹಾಕೋತಿದ್ದೀನಿ, ನರಸಿಂಹರಾಜು ನನ್ನ ಪಕ್ಕದಲ್ಲಿ ಕೂತವ್ರೆ, ಎದುರಿಗೆ ಬಾಲಣ್ಣ, ಆ ಜೈಶ್ರೀ ಅವರು ಇವರು ಕೂತಿದ್ದಾರೆ. ಆಗ ಬಾಲಣ್ಣ ಇದ್ದವ್ರು ಏನ್ ಮಾಡಿದ್ರು, ಜೈಶ್ರೀ ಈಗ ನಿನ್ನ ಮಗನಿಗೆ ವಯಸ್ಸು ಎಷ್ಟಿರ್ಬೋದು? ಇವ್ರ ಕಿವಿ ಚುರುಕಾಯ್ತು. ನನಗೆ ಕೇಳ್ತಾನೆ, ಬಾಲಣ್ಣ ಜೈಶ್ರೀನ, ಜೈಶ್ರೀನ ಮಗನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ. ಅವನ ಮಗನ ವಯಸ್ಸು ಗೊತ್ತಾದ್ರೆ ಇವಳ ವಯಸ್ಸು ಎಷ್ಟು ಅಂತ ಇವನಿಗೆ ಅರ್ಥವಾಗತ್ತೆ. ಅದನ್ನು ಗಮನಿಸ್ಬಿಟ್ರು ಬಾಲಣ್ಣ, ಕಿಲಾಡಿ ಆತ, ಕಿವಿ ಕೇಳದೆ ಇದ್ರು ಕಣ್ಣುಗಳು ಇದನ್ನಾಗ, ಏ ಏನೇ ಅದು, ಏನೇ ಅದು ಮುದ್ರಾಜಿಗಿಂತ ಕಿವಿಲಿ ಉದುರ್ತಾ ಇರೋದು, ಏನಿಲ್ಲ ಎಲ್ಲ ನಿಮ್ಮ ಕಲ್ಯಾಣ ಗುಣಗಳು. ಸತ್ಯವಲ್ಲದೆ ನರಸಿಂಹರಾಜುರವರ ಕೆಲವು ಯುಗಳ ಗೀತೆಗಳು ಇಂದಿಗೂ ಯುವ ಪ್ರೇಮಿಗಳು ಮೆಲುಕು ಹಾಕುವುದರಲ್ಲಿ ಎರಡು ಮಾತಿಲ್ಲ. 1971 ನರಸಿಂಹರಾಜುರವರ ಜೀವನದಲ್ಲಿ ದೊಡ್ಡ ಆಘಾತವನ್ನೇ ಉಂಟು ಮಾಡಿತ್ತು. ಅಂದು ಅವರ ಪುತ್ರ ಶ್ರೀಕಾಂತ್ ರಸ್ತೆ ಅಪಘಾತದಲ್ಲಿ ನಿಧನರಾದರು. ಮಗನ ಮೇಲೆ ಅಪಾರ ಮಮಕಾರವಿದ್ದ ನರಸಿಂಹರಾಜುರವರು ಈ ಆಘಾತದಿಂದ ನಲುಗಿ ಹೋದರು. ಸ್ವಲ್ಪ ಆವತ್ತಿನ ಬೀಚೆ ಸ್ವಲ್ಪ ಅವರ ಬುದ್ಧಿನೇ ಅಷ್ಟಾಗಿ ಸೀಮಿತದಲ್ಲಿ ಇರ್ತಿಲ್ಲ. ಯಾವಾಗಲೂ ಮಾತಾಡ್ತಾ ಶ್ರೀಕಾಂತ ಇದಾದ ಕೆಲವೇ ವರ್ಷಗಳಲ್ಲಿ, ಅಂದರೆ 1979 ಜುಲೈ 11 ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರು ದಿವಂಗತರಾದರು. ಅವರು ಎಲ್ಲೇ ಇದ್ರು, ಯಾರೊಟ್ಟಿಗಿದ್ರು, ಆ ಸುತ್ತಮುತ್ತ ವಾತಾವರಣದಲ್ಲಿ ಆ ಜನಗಳ ಮಧ್ಯೆ ನದುವಿನ ಹೊನಲು ಹರಿತಾ ಇತ್ತು, ನಗೆಯ ಪಟಾಕಿಗಳು ಹಾರತಾ ಇತ್ತು. ಅವರ ಜೀವನ ಇದರಿಂದ ಸಾರ್ಥಕವಾಗಿತ್ತು. ಅವರ ಜೀವನ ಸಾರ್ಥಕ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅವರು
ತೀರು ಹೋದಾಗ ಅವರ ಶವ ಸಂಸ್ಕಾರಕ್ಕಾಗಿ ಅವರ ಶರೀರವನ್ನ ಕ್ರಿಮಿಟೋರಿಯಂ ತಗೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಮೊದಲೇ ಹೋಗಿ ನಾವು ಈ ತರ ಸ್ವಲ್ಪ ತಡ ಆದ್ರೆ ಸ್ವಲ್ಪ ಕಾಯ್ಬೇಕಪ್ಪ ಅಂತ ಹೇಳೋದಕ್ಕೆ ಅಂತ ಹೇಳಿದ್ರು. ವ್ಯಕ್ತಿ ಅವರಿಗೇನು ದಿನಾ ಹೆಣಗಳನ್ನು ನೋಡೋದು, ಹೆಣ ಹೊರವನಿಗೆ ತಲೆಯೇನು ಕಾಲೇನು ಅನ್ನೋ ಹಾಗೆ ಯಾರಾದ್ರೇನು ಅಂತ. ಆದ್ರೆ ಮಾತಿಗೆ ಮಾತು ಬಂದು ಕೇಳ್ದ, ಯಾರು ಸತ್ತಿರೋದು ಅಂತ. ಅವಾಗ ನರಸಿಂಹರಾಜು ಅವರಪ್ಪ ಅಂತ ಹೇಳಿದಾಗ ಆ ಮನುಷ್ಯ ಆಡೋಕೆ ಶುರು ಮಾಡ. ಯಾಕೆ ಅಂದರೆ ಅಯ್ಯೋ ಎಷ್ಟು ಚೆನ್ನಾಗಿ ನಗಿಸ್ತಾ ಇದ್ರು ಅವರು, ನಾವು ಅವ್ರ ಚಿತ್ರಗಳನ್ನು ನೋಡಿ ಖುಷಿಯಾಗಿ ಎದುರಾಡ್ತಾ ಇದ್ವು, ಅಂಥ ವ್ಯಕ್ತಿ ಹೊರಟೋದ್ರಲ್ಲ ಅಂತಂದ. ಅವಾಗ ಅನ್ನಿಸ್ತು ಮನುಷ್ಯನ ಜೀವನ ಇಲ್ಲಿ ಸಾರ್ಥಕತೆ ಕಾಣುತ್ತೆ, ಇದರಿಂದ ಒಬ್ಬ ಮನುಷ್ಯನ ಬದುಕು ಸಾರ್ಥಕವಾಗುತ್ತೆ. ಆ ರೀತಿ ಬದುಕಿದ್ದು ಅವರ ಕರ್ತವ್ಯದಲ್ಲಿ, ಅವರ ಹಾಸ್ಯ ಪ್ರಜ್ಞೆಯಲ್ಲಿ ಬಹಳ ಅತ್ಯುತ್ತಮವಾದ ಚಿತ್ರಗಳನ್ನು ಕೊಡೋದರ ಮೂಲಕ ನರಸಿಂಹರಾಜು ಅವರ ಜೀವನ ಸಾರ್ಥಕವಾಯಿತು ಅಂತ ಅನಿಸ್ತು. ಬದುಕಿದ್ದಾಗ ಎಲ್ಲರನ್ನೂ ನಗಿಸುತ್ತಾ ತಾನು ನಗುತ್ತಾ ನಗುವನ್ನು ನಗಿಸುತ್ತಿದ್ದ ಹಾಸ್ಯ ಚಕ್ರವರ್ತಿಗೆ ಇದು ನಮ್ಮ ದೃಶ್ಯ ನಮನ. ಈ ದಿನವನ್ನ ನಾವು ನಗುವಿನ ದಿನವೆಂದು ಕರೆಯಬಹುದಾದರೆ ಎಲ್ಲರಿಗೂ ನಗುವಿನ ದಿನದ ಶುಭಾಶಯಗಳು.